ಸರಿ, ಇನ್ನೊಂದು, ಈಗ ಲೋಕಸಭಾ ಚುನಾವಣೆ ದೃಷ್ಟಿಕೋನದಲ್ಲಿ ಮತ್ತೆ ಸಮುದಾಯವಾರು ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಅನ್ನೋ ಚರ್ಚೆ ಏನಾದ್ರು ನೋಡಿ ಸರ್, ನಮ್ಮ ಪಕ್ಷದಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಾವು ಯಾರು ಏನು ಮಾತಾಡಂಗಿಲ್ಲ. ಏನ್ ಹುದ್ದೆ ಕೊಡ್ತಾರೆ ಸ್ವೀಕಾರ ಮಾಡದೆ ಕೆಲಸ ಮಾಡ್ಬೇಕು, ಅಷ್ಟೇ ನಮ್ಗೆ ಜವಾಬ್ದಾರಿ. ಸಹಿಸಕ್ ಆಗ್ತಾ ಇಲ್ಲ ಅವ್ರಿಗೆ, ಅವ್ರನ್ನ ಕೇಳ್ಬೇಕು ನೀವು. ಅವ್ರಿಗೆ ಅವ್ರ ಪ್ರಶ್ನೆ ನನ್ನ ಕೇಳಿದ್ರು ಇಲ್ಲ. ಈಗ ಅವ್ರು ಸಹಿಸಕ್ ಆಗ್ತಾನೆ ಮಾಡ್ತಾ ಇರೋದು. ಅವ್ರು ಏನೋ ಒಂದು ಕನ್ಸು ಇಟ್ಕೊಂಡಿದ್ರು. ಏನು ನಮ್ ಬಿಟ್ಟು ಸರ್ಕಾರ ಯಾರು ನಷ್ಟ ಮಾಡಕ್ಕಾಗಲ್ಲ, ನಮ್ಮನ್ನ ಬಿಟ್ಟು ಸರ್ಕಾರ ನಷ್ಟ ಮಾಡಕ್ಕಾಗಲ್ಲ, ನಾವೇಕೆ ಹಿಂಗ್ ಬೇಕಾಗಿರ್ತೀವಿ ಅಂತ ಏನೋ ಆಸೆ ಕಂಡಿದ್ರು. ಆಸೆ ನಡೆದಿಲ್ಲ, ಹಾಗಾಗಿ ಇವ್ರು ಸಚಿವರು ಆಗ್ಬಿಟ್ರಿಲ್ಲ, ಇವ್ರ ಎಂ ಎಲ್ ಎಗಳು ಆಗ್ಬಿಟ್ರಿಲ್ಲ ಅಂತ ಸುಳ್ಳು. ಅದೆಲ್ಲ ನಿನ್ನೆ ಮೊನ್ನೆ ಎಲ್ಲ ಮೊನ್ನೆ ಮಾತಾಡಿದ್ವಿ, ಬೈತಿ ಸುರೇಶ್ ಮನೆ ಊಟಕ್ಕೆ ಹೋಗಿದ್ವಿ, ಜೊತೆಯಲ್ಲೇ ಇದ್ವಿ ನಾನು, ಸಿ ಎಂ, ಡೆಪ್ಟಿ ಸಿ ಎಂ ಎಲ್ಲ ಜೊತೆಯಲ್ಲೇ ಇದ್ವಿ, ಜೊತೆಲಿ ಊಟ ಮಾಡಿದ್ವಿ. ಮಾಧ್ಯಮದಲ್ಲಿ ಸಾಫ್ಟ್ ಆಗಿದ್ದೀನಿ, ಏನಕ್ಕೆ ಮಾಧ್ಯಮದಲ್ಲಿ ಸಾಫ್ಟ್ ಆಗಿದೆ? ನಾನು ಹೇಳೋದು ಒಂದು ನೀವು ಮಾಡಬಹುದು ಅಷ್ಟೇ, ಅವತ್ತೇ ಬಿಟ್ಬಿಟ್ಟಿಲ್ಲ, ಅವತ್ತಿಂದ ಬಿಟ್ಟಿರಲಿಲ್ಲ ನಾನು, ಅವತ್ತಿಂದಾನೆ ಮಾಧ್ಯಮ ಬಿಟ್ಟೆ. ಬೇಡಪ್ಪ ಆರಾಮಾಗಿ ನಂದಿ ಇರ್ಲಿ ಬಿಡಿ, ಇರ್ಲಿ ನಾನು ಆಯ್ತಪ್ಪ ತೋರಿಸಿ, ನಾನು ಹೇಳ್ತೀನಿ ಒಂದ್ ಎರಡ್ ಮೂರು ವಿಚಾರ, ನೀವು ಕೂತ್ಕೊಳ್ಳಿ, ಒಂದ್ ಡಿಪೆಂಡ್ ಆಗ್ಬಿಡ್ಲಿ ನಮ್ದು ನಿಮ್ದು, ನಾನು ಮಾತಾಡಿರೋ ತೋರಿಸಿ, ನಾನು ನಲ್ಲಿ ತೋರ್ಸ್ಬಿಡಿ ಟಿವಿಯಲ್ಲಿ, ನಾನು ಒಪ್ಕೊಳ್ತೀನಿ. ಇಲ್ಲಪ್ಪ ಮಾಧ್ಯಮದ ಮಾಡಿರೋದು ಕರೆಕ್ಟ್ ಅಂತ ಈಗ ಏನು ಬೇಡ.